ಹೋಯ್ ನಮಸ್ಕಾರ ಮರ್ರೆ ಶನಿವಾರ ಒಂದಾಡಿ ಹತ್ತಿದ ಕಂತೆ ಕಣ್ ವಿಡಿಯೋ ಹತ್ತು ಕಾಲದ ಕಾರ್ಯಕ್ರಮ ಶುರು ಆಯಿತು ಪದಾರ್ಥಕ್ಕೆ ಸಿಕ್ಕೋಸ್ತೀವಿ ಹೆಂಗಸರು ಪ್ಯಾಟಿ ಹೋಗಿ ಬರ್ತೀವಿ ಕಣಸರು ಮೊಬೈಲ್ ತಕ್ಕೊಂಡು ಫ್ರೆಂಡ್ಗಳಿಗೆ ಏನು ಮಾಡ್ತೀವಿ ಕಣ್ಗಳು ಎಲ್ಲಿ ಚಿರುಕುಟ್ಟಿ ಬ್ಯಾಂಕ್ ಇರ್ತೀವಿ ಹಳೆಯರ ಮಳೆಯರು ಮನೆ ತುಂಬ ಹಕ್ಕಲಿ ಕಣ ಓಡಾಡ್ತಿ ಚಿರಿ ಪ್ರಿಯ ಮಕ್ಕಳು ನಿಮ್ಗೆಲ್ಲರಿಗೂ ಕಲಾಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ಹೋಯ್ ನಮ್ಮ ಕಲಾಚಿಗುರು ಕಾರ್ಯಕ್ರಮ ಹಳಿ ಹಂಬಲ್ ಕಾರ್ಯಕ್ರಮ ಇತ್ತೀಚೆಗೆ ಸ್ವಲ್ಪ ದಿವಸದಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆತಿತ್ತು ಹೆಚ್ಚು ಕಮ್ಮಿ ಆತಿತ್ತು ಅಂತ ಹೇಳಿದ್ರು ಒಂದು ಸ್ವಲ್ಪ ಈ ಬೇರೆ ಬೇರೆ ಕೆಲಸದ ಇದರಿಂದ ಒತ್ತಡದಿಂದ ಈ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಾಡ್ಕೊಂಡು ಬಪ್ಪಕ್ಕಾಗಿಲ್ಲ ಇನ್ನು ಮುಂದಿನ ದಿನದಂಗೆ ಎಲ್ಲ ಸಂಚಿಕೆಯನ್ನು ಹೆಚ್ಚಾಗಿ ಮಾಡ್ಕೊಂಡು ಬತ್ತು ಹಾಗೆ ಪ್ರತಿ ಶನಿವಾರ ಎಲ್ಲ ಕಾರ್ಯಕ್ರಮ ಹಳಿ ಹಂಬಲ್ ಕಾರ್ಯಕ್ರಮವನ್ನು ಬಿಡೋಕೆ ಆದಷ್ಟು ಪ್ರಯತ್ನ ಮಾಡ್ತೋ ನಾವು ನಿಮ್ಮೆಲ್ಲರ ಸಹಕಾರ ಹೇಗಳಿಗೂ ಇರಲಿ ಹಾಗೆ ಹಿಂದಿನ ಸಂಚಿಕೆ ನಾವು ಒಂದು ಪ್ರಶ್ನೆ ಕೇಳಿದ್ವಿ ಅದು ಎಂತ ಕೇಳಿದ್ರೆ ಗಿಲಿಟ್ ಅಂದರೆ ಅಂತ ಅಂದಾಳಿ ಈ ಗಿಲಿಟಮ್ ಶಬ್ದ ಇವತ್ತಿನ ದಿವಸದಂಗೆ ಅಂದ್ರೆ ಹತ್ತ ಕಣ್ಮರಿ ಆಯ್ ಹೋಯ್ತು ಎಲ್ಲೂ ಯಾರು ಉಪಯೋಗಿಸೋದಿಲ್ಲ ಭಾರಿ ಅಂದ್ರೆ ಭಾರಿ ಅಪರೂಪ ಆಯ್ ಹೋಯ್ತು ಎಲ್ಲೆಲ್ಲೋ ಹಳೆಯರು ಮಳೆಯರು ಒಂದೊಂದ್ಸಲ ಒಬ್ಬರೊಬ್ಬರು ಎಲ್ಲರೂ ಅಪರೂಪಕ್ಕೆ ಉಪಯೋಗಿಸೋದು ಬಿಟ್ಟರೆ ಮತ್ತು ಇವತ್ತಿನ ತಲೆಮಾರಿನವ್ರು ಯಾರು ಈ ಒಂದು ಪದವನ್ನು ಉಪಯೋಗಿಸೋದಿಲ್ಲ ಗಿಲಿಟ್ ಪದದ ಸರಿಯಾದ ಅರ್ಥ ಅಂತ ಹೇಳಿದ್ರೆ ಒಂದು ನಕಲಿ ಅಂದಾಳಿ ಕೆಲವ್ರು ಹೇಳ್ತಾರೆ ಅಮ್ರಿ ಅಂತ ಅಂತ ಹೇಳ್ರೆ ಅವಳೊಂದು ಇದು ಚಿನ್ನು ಹಾಯ್ಕ ಬಂದಾಳು ಅದು ಪೂರ ಗಿಲೀಟ್ ಇದಕ್ಕೆ ಅಂತಂತ್ರಂ ಅಂದರೆ ಡೂಪ್ಲಿಕೇಟ್ ನಕಲಿ ಅಂದಾಳಿ ಹೇಳೋದಿಲ್ಲ ಅದಕ್ಕೆ ಗಿಲೀಟ್ ಅಂದಾಳಿ ಹೇಳ್ತಾರೆ ಇನ್ನೊಂದು ಗಿಲೀಟ್ ಅಂದಾಳಿ ಹೇಳದಿದ್ರೆ ಮರಳು ಮಾಡು ಮಾತಂದಾಳಿ ಯಾರನ್ನಾರು ಮರಳು ಮಾಡ್ತಾರೆ ಕಾಣಿ ಅವ್ರನ್ನ ಏನಾದ್ರು ಒಂಚೂರು ಏರ್ಸ್ಕೊಂಡು ತಮ್ಮ ಮತ್ತು ತಕಂಬಕ್ಕೆ ಆಗಳಿಕೆ ಈ ಗಿಲೀಟ್ ಅನ್ನೋ ಶಬ್ದನೂ ಉಪಯೋಗಿಸ್ತಾರಂ ಅವ ಅಬ್ಬಿಕೆಯಲ್ಲಿ ದುಡ್ಡು ಇಲ್ಲೋಕು ಒಂದು ಗಿಲೀಟ್ ಮಾಡ್ದ ಸ್ವಲ್ಪ ಅಲ್ಲ ಅಂತ್ರಂ ಅಂದು ಹೇಳಿದ್ರೆ ಅವ್ರನ್ನ ಒಂಚೂರು ಮರಳು ಮಾಡುದ ಈ ಎರಡು ಇದ್ರ ರೀತಿಯಂಗೂ ಇದನ್ನು ಉಪಯೋಗಿಸ್ತಾರೆ ಇನ್ನೊಂದ್ರಂಗೂ ಗಿಲೀಟ್ ಅಂದಾಳಿ ಉಪಯೋಗಿಸ್ತಾರೆ ಅದು ಎಂತಂತ ಹೇಳಿದ್ರೆ ಈ ಕೋಬಿಗಲೊಂದು ಕೇಪ್ ಹಾಕ್ತಾರೆ ಕಾಣಿ ಆ ಕೇಪಿನ ಮೇಲೆ ಲೇಪನ ಮಾಡುವಂತಹ ಒಂದು ಏನೋ ಒಂದು ಸಾಮಗ್ರಿ ಇತ್ತಂದ್ರೆ ಅದಕ್ಕೂ ಗಿಲೀಟ್ ಅಂದಾಳಿ ಉಪಯೋಗಿಸ್ತಾ ಇದ್ರು ಅಂದ್ರೆ ಇದು ಮೂರು ರೀತಿಯಂಗೆ ಗಿಲೀಟಂ ಪದವನ್ನು ಉಪಯೋಗಿಸ್ತಿದ್ರು ಈ ಗಿಲೀಟಂ ಪದದ ಅರ್ಥ ಇವತ್ತಿನವರಿಗೆ ಯಾರಿಗೂ ಹೆಚ್ಚಾಗಿ ಗೊತ್ತೇ ಇಲ್ಲ ಅದನ್ನು ಬಳಕೆ ಸಮೇತ ಹತ್ತ ನಿಂತೋಯ್ತು ನಾವು ಇವತ್ತಿನ ಕಾರ್ಯಕ್ರಮದ ನಿಮಗೆ ಈ ಕಾವಣಿಕಲ್ ಕೊಡ್ತಿರ್ಗ ಹೋಯ್ತಾ ಕಾವಣಿಕಲ್ ಕಾವಣಿ ಬಳ್ಳಿ ಕಾವಣಿಕಲ್ ಇದೆಲ್ಲ ಅಂತಾರೆ ಇದನ್ನು ಮಾಡೋದು ಹ್ಯಾಂಗ ಅಂದಾಳಿ ನಿಮ್ಗೆ ತೋರಿಸಿಕೊಡುತ್ತೆ ಹಿಂದಿನ ಕಾಲದಂಗೆ ಈ ಇದಕ್ಕೆಲ್ಲ ಮಂಗನ ಓಡಿಸೋಕೆ ಅಥವಾ ಇನ್ನೊಂದಕ್ಕೆ ಕಾಕಿ ಹಬ್ಬಕ್ಕೆ ಇನ್ನೊಂದು ಮತ್ತೊಂದಕ್ಕೆ ಅಂತಾರೆ ಇಲ್ದಿದ್ದಾಗಳಿಕೆ ಅಂತ ಹೇಳ್ರಿ ಈ ಆಧುನಿಕ ಉಪಕರಣಗಳ ಕೊರತೆ ಇದ್ದಾಗಳಿಕೆ ಈ ಕೋಬಿ ಗಿಬಿ ಅದು ಇದು ಇನ್ನೊಂದು ಈಗ ಎಂತೆಲ್ಲ ಬಂತು ಮಂಗ್ ನೋಡ್ಸೋಕೆ ಅದು ಎಂಥದ್ದು ಇಂಥದ್ದು ಒಂದು ನಮ್ಮ ನಿಶೆಂಟ್ ಕಂಡಕ್ಕೆ ಹೊಡೋದು ಅದಕ್ಕೆ ಬೆಂಕಿ ಕೊಡೋದು ಭಾಟ್ ಅಂತ ಅದೆಲ್ಲ ಈಗ ಇತ್ತೀಚೆಗೆ ಬಂದದ್ದು ಆದ್ರೆ ಹಿಂದಿನ ಕಾಲದಿಂದ ಮಂಗ್ ನೋಡ್ಸೋಕಲ್ಲ ಎಂತ ಮಾಡ್ತಿದ್ರು ಅಂತ ಹೇಳ್ರಿ ಹೆಚ್ಚಾಗಿ ಕಾವಣಿಕಲ್ ಕಾವಣಿ ಬಳ್ಳಿ ಇದನ್ನೇ ಉಪಯೋಗಿಸೋದು ಇದನ್ನೇ ಉಪಯೋಗಿಸಿ ಮಂಗನ ಹೆದರ್ಸ್ತಿದ್ದೀರ ಆದರೆ ಇವತ್ತಿನವರೆಗೂ ಯಾರೇ ಮಂಗನಿಂದ ಬೇಸಾಯ ಕಾಯಿಲಿ ಇನ್ನೊಂದು ಕಾಯಿಲಿ ತೊಂಟಕ್ಕೆ ಯಾವುದಕ್ಕೆ ಎಷ್ಟು ಹಾನಿ ಆದಿದ್ರು ಯಾರು ಮಂಗನ್ನ ಕೊಲ್ಲಕ್ಕೆ ಹಾತಿರ್ಲೇದಿತ್ತು ಮಂಗನ್ನ ಕೊಂದ್ರೆ ಪಾಪ ಅಂತ ಹೇಳಿ ಯಾರು ಆ ಕೆಲಸವನ್ನು ಮಾಡೋಕೆ ಹಾತಿರ್ಲೇತ್ತು ಬರೀ ಮಂಗನ್ನ ಒಂದು ಹೆದರ್ಸೋಕ್ಕೋಸ್ಕರ ಒಂದು ಕಾವಣಿಕಲ್ ಅಂದಳಿ ಮಾಡ್ತಾ ಇದ್ರು ಇವತ್ತಿನ ಸಂಚಿಕೆ ನಿಮಗೆ ಆ ಕಾವಣಿಕಲ್ ಮಾಡುವ ರೀತಿನ ಮತ್ತು ಅದನ್ನು ಅದರಂಗೆ ಕಲ್ಲು ಬೀಸು ಕ್ರಮನ ಎಲ್ಲವನ್ನು ಚಂದ ಮಾಡಿ ತಿಳಿಸಿಕೊಡುತ್ತೆ ಅದನ್ನು ತಿಳಿಸಿಕೊಡೋರು ಯಾರು ಕೇಳದಿದ್ರೆ ನಮ್ಮ ನಾನು ಮರಕಾಲ ಸಂಪಿಕಟ್ಟೆಯವರು ಇವರು ಹೆಚ್ಚಿನ ಕಾರ್ಯಕ್ರಮದಾಗ ನಮ್ಮ ಜೊತೆಗೆ ಇದ್ದೀರಿ ಈ ಒಂದು ಕಾರ್ಯಕ್ರಮದಾಗೂ ಇವತ್ತಿನ ಕಾರ್ಯಕ್ರಮದಾಗೂ ಅವರೇ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಅದೊಂದು ಮಾಹಿತಿ ಕೊಡ್ತಾರೆ ಈ ಕಾವಣಿಕಲ್ ಮಾಡೋದು ಹ್ಯಾಂಗಂದಳಿ ಕಣ್ಕಣ್ಬಪ್ಪ ಈಗ ಮೊದಲಿಗೆ ಕಾವಣಿ ಬಳ್ಳಿ ಮಾಡೋದು ಹ್ಯಾಂಗಂದಳಿ ಕಾಂಬ ನಮ್ಮ ಸಂಪಿಕಟ್ಟಿ ನಾಣು ಮರಕಾಲ ಅವರಿಗೆ ಕಾವಣಿ ಬಳ್ಳಿ ಮಾಡೋದು ಹ್ಯಾಂಗಂದಳಿ ಹೇಳಿಕೊಡ್ತಾರೆ ಮೊದಲಿಗೆ ಹ್ಯಾಂಗಿನ ಬಳ್ಳಿ ಆಯ್ಕೆ ಅದಕ್ಕೆ ಬಳ್ಳಿ ಅಂದರೆ ಸ್ವಲ್ಪ ಒಂದು ಇಷ್ಟು ಎಷ್ಟೇ ತೋರದ್ದು ಸ್ವಲ್ಪ ಗಟ್ಟಿ ಇದ್ದ ಸೇ ಬಳ್ಳಿ ಗಟ್ಟಿ ಬೇಕು ಹೌದು ಉದ್ದ ಉದ್ದ ಸಾಧಾರಣ ಒಂದು ಒಂದುವರೆ ಎರಡು ಮಾರು ಒಂದುವರೆ ಇದು ಎರಡು ಮಾರು ಎರಡು ಮಾರು ಅದನ್ನು ಈ ಮೂರು ಎಳೆ ಮಾಡಿ ಗಂಟೆ ಹಾಕು ಮೂರು ಬಳ್ಳಿನ ಮೂರು ಸಮ ಮಾಡ್ಕಂಬ ಮೂರು ಪಾಲು ಅಲ್ಲ ಇದು ಎರಡೇ ಅಲ್ಲಿ ತಲೆ ಇಲ್ಲಿಗೆ ಮೂರು ಮಾಡ್ಕ ಈ ಬದಿಗೆ ಈ ಬದಿಗೆ ಅಲ್ಲೊಂದು ಈ ಸಿಕ್ಕ ಅಂತ ಹೇಳ್ತಾರಲ್ಲ ಸಿಕ್ಕ ಕಣ ಮಾಡ್ಕ ಹಿಂಗೆ ಎರಡು ಹಿಡ್ಕೊಂಡು ಕಟ್ಟು ಎರಡು ಹಿಡ್ಕೊಂಡು ಒಂದು ಉದ್ದ ಬೆಚ್ಕಂಡು ಒಂದು ಸ್ವಲ್ಪ ಉದ್ದ ಬೆಚ್ಕಂಡು ಇಲ್ಲಿ ಒಂದು ಬಳ್ಳಿ ಒಂಚೂರು ಉದ್ದ ಬೆಚ್ಕಂಡು ಇಲ್ಲಿ ತಗೊಂಡು ಇದನ್ನ ವಾಪಸ್ ಮೂರು ಹತ್ತಳ ಇಲ್ಲಿಗೆ ಇದು ಮೂರು ಹತ್ತ ತಕ್ಷಣ ಇದನ್ನ ಒಟ್ಟು ಮಾಡಿ ಇದಕ್ಕೆ ಸುತ್ತ ಹಾಕಿ ಒಂದು ಇದು ಗೆಂಟು ಹಾಕು ಅದು ಮೂರು ಹಾಗೆ ಇರಬೇಕಲ್ಲ ಹೀಗೆ ಇದಾದ್ಮೇಲೆ ಈ ಸೈಡ್ ಗೆಂಟು ಹಾಕು ಈಚೆಗೂ ಮೂರು ಮಾಡ್ಕೊಂಡು ಮೂರು ಮಾಡ್ಕೊಂಡು ಎಲ್ಲ ಹಿಂಗೆ ಸುತ್ತ ಹಾಕಿ ನಿಂಗೆ ಗೆಂಟು ಹಾಕು ಇದೇನು ಹೆಚ್ಚಿನ ಇದ್ರ ಕೆಲಸ ಅಲ್ಲ ಸುಲಭದಾಗೆ ಆನಂತರ ಇದು ಬಂತಲ್ಲ ಮೂರು ಎಳೆ ಬಂತಲ್ಲ ಹಾಂ ಮಧ್ಯೆ ಮೂರು ಎಳೆ ಆಯ್ತು ಹಾಂ ಮೂರು ಎಳೆ ಇದನ್ನು ಹೀಗೆ ಮಾಡಿ ಇದು ಇದೆಲ್ಲ ಒಂದು ಕಲ್ಲು ಇಟ್ಕೊಂಡು ನಿಮಗೆ ಇದ್ರಲ್ಲ ಹಾಂ ಆನಂತರ ಸರಿ ಬೀಸಿದ ಬಿಟ್ಟರೆ
ಎಷ್ಟೋ ದೂರ ಹತ್ತು, ನಾವು ಕೈಯಾಗ ಬಿಡಿಸಬೇಕಾದ್ರೂ ಅಷ್ಟು ದೂರ ಹತ್ತು ಅಷ್ಟೇ. ಇಷ್ಟೇ ಸುಲಭ, ಇಷ್ಟೇ ಸುಲಭ ಮಾಡೋದಿಷ್ಟೇ. ಆದ್ರೆ ಕಲ್ಲು ತಪ್ಪಿ ಹೋಯ್ದಿದ್ದ ಜಾಗ್ರತೆ ಬೇಕಲ್ಲ, ಅದಕ್ಕೆಲ್ಲ ಮೂರಳಿ ಮಾಡೋದು ಕಲ್ ತಪ್ಪಿ ಹಾಕ. ಆದ್ರೂ ಬೀಸು ಸುರಿಗೂ ಅದು ಬೀಸುರಿ ಎಲ್ಲ ತಾಂಗ್ರ ತಪ್ಪಿ ಹತ್ತ ತಪ್ಪಿಯವರೆಲ್ಲ ಪಟ್ಟ ಬೀಳ್ತಂತ ಅಂತಲ್ಲ. ಮತ್ತೆ ನಾವು ಹೊರಡುವಾಗ ಸ್ವಲ್ಪ ನಾವು ಎಲ್ಲಿಗೆ ಹೊಡಿತಂದು ಕಾಣಕ್ ಕಾಣ್ ಕಾಣಕ್ ಅಲ್ಲಿ ಮನ್ಸು ಯಾರ ಇದ್ರೆ ಕೋಳಿ ನಾಯಿ ಅಂತ ಇದ್ರೆ ಹೋಗ್ತಾಂದ್ರೆ ಸ್ವಲ್ಪ ಡೇಂಜರ್ ಅಲ್ದಾ. ನಾವು ಮೇಲ್ಮು ಕೊಡೋ ಸಮಯಕ್ಕೆ ಮಂಗ ಬಂದ್ರೆ ನಾವು ಹೊಡಿತಾರೆ ಇದನ್ನ, ಕೆಲವು ದೂರ ಹತ್ತು ಕೆಲವು ದೂರ ಹತ್ತು. ಹೌ, ಇದು ಸಾಧಾರಣ. ನೀವು ನಿಮ್ಗೆ ಯಾರಿದ್ ಹೇಳಿಕೊಟ್ಟು ನೆನಪಿತ್ತ ಮಾಡೋಕೆ? ನಮ್ಮ ಅಜ್ಜನ ಕಾಲದಿಂದ ಹಂಗೆ ಮಾಡ್ತಿದ್ರೆ ಆಗಲಿ, ಆಗಳಿಗೆಲ್ಲ ಮಾಡ್ತಿದ್ರು ಆಗಳಿಗೆ ಇವನ್ನೆಲ್ಲ ಹೆದರ್ಸೋಕೆ ಅಂತ ಇಲ್ಲಲ್ಲ, ಮಂಗನ ಹೆದರ್ಸೋಕೆ ಬೇರೆ ಅಂತ ಇದೆ ಆಯುಧ ಆಗಲಿ. ಹಾ, ಹಿಂಗಿಂದೆ ಇದನ್ನೆಲ್ಲ ತಕ್ಕೊಂಡು ಮಗನಿಗೆ ಹೆದರ್ಸೋದು ಅದನ್ನೆಲ್ಲ ಮಾಡ್ತಾ ಇದ್ದೀರಿ. ಈ ಪಿಸ್ತೂಲು ಗಿಸ್ತೂಲು ಕೋಪಿಗೆ ಬೇರೆ ಅಂತ ಇಲ್ಲ ಅಂತ ಇರ್ಲಿಲ್ಲ, ಮಂಗನೆಲ್ಲ ಹೊಡಿತು ಇರ್ಲಿಲ್ಲ, ಈಗಳು ಹೊಡಿತಿಲ್ಲ ಅಂತ ಮಗನ ಹೆದರ್ಸೋಕೆ ಅಷ್ಟೇ ಹೆದರ್ಸ. ಮಂಗನ ಯಾರು ಕೊಲ್ಲು ಕೊತ್ತಿಲ್ಲ, ಹೆದರ್ಸೋಕೆ ಉದ್ದೇಶ ಇದನ್ನೊಂದು ಹಿಂಗ್ ಮಾಡ್ತಿದ್ರು. ಆಗಳಿಗೆ ಇದ್ರ ಶಬ್ದಕ್ಕೆ ಸೀದ ಹೆದರ್ಕ ಹೋತಿದ್ವ. ಶಬ್ದ ಅಂದ್ರೆ ಕೆಲವು ಹೊಡಿತಲ್ಲ ಮರಕ್ಕೆ, ಮರ್ಕೊಡಿಸೋ ಪಾಟಮ್ ಶಬ್ದ ಬರ್ತದೆ, ಕಲ್ಲು ಅಷ್ಟು ಫಾಸ್ಟ್ ಹತ್ತಲ್ಲ, ಮತ್ತೆ ಕಲ್ಲು ಹೋಗ್ತದೆ ರೀಯಂ ಶಬ್ದ ಬರ್ತದೆ. ಹಾಪ್ ಸರಿ ಬೀಸು ಸರಿಗೆ. ಈಗ ಅದು ಕಡೆ ಮರಕ್ಕೆ ತಾಂಗಿ ವಾಪಸ್ ಬತ್ತಾ? ವಾಪಸ್ ನಾವು ದೂರಕ್ಕೆ ಹೊಡಿತಲ್ಲ, ಆರು ದೂರ ನಿಂತ್ಕೊಂಡು ವಾಪಸ್ ಬಂದ್ರು ಅಲ್ಲಿ ಅಲ್ಲೇ ಕೇಳಿ ಅಲ್ಲೇ ಕೇಳಿ ಬೀಳತ್ತೆ. ನಮ್ಮ ಹತ್ರದವರಿ ವಾಪಸ್ ಬರ್ತಿಲ್ಲ ಗೊತ್ತಿಲ್ಲ, ಅಲ್ಲೇ ಹತ್ರ ಕೊಟ್ಟರೆ ಆಯ್ಕೊಂಡು ಮರಕ್ಕೆ ಎಲ್ಲ ಕೊಟ್ಟರೆ ನಾವು ಬಂದು ವಾಪಸ್ ಬಡಿತ್ತು. ಹಾಂ, ನಾವು ಸರಿ ಮೇಲೆ ಹೊಡಿದಿಲ್ಲ, ಕ್ರಾಸ್ ಹೊಡೋದಲ್ಲ. ಹೌದು ಹೌದು, ಹಾಂಗಾಯ್ ಅದು ಸೀದಾತ್ಮಕ ಸರ್ತ ಮೇಲೆ ಕೊಟ್ಟಕ್ಕಾಗಲ್ಲ. ಹೌದು, ಕ್ರಾಸ್ ಅನ್ ಕೊಟ್ಟು ಹೋಯ್. ಈಗ ಇಷ್ಟು ಮಾಡ್ರಿ ಅಲ್ಲ, ಇದ್ರಂಗ ಈಗ ಒಂದು ನಮ್ಗೆ ಹೊಡೆದು ತೋರಿಸ್ತ್ರಿ ಕಲ್ಲ. ಅದಕ್ಕೆ ಕಲ್ಲು ಯಾವ್ದು ಹಾಯ್ ಕಣಕ? ಕಲ್ಲು ಯಾವ್ದು ಹೊಡಿಲ್ಲ ಸರ್, ಒಂದು ಇಷ್ಟು ಅಡ್ಕಲ್ಲು. ಅಷ್ಟು ಅಡ್ಕಲ್ಲು. ಯಾವ ಕಲರ್? ಯಾವ ಕಲರ್ ಹತ್ತು? ಹಾಂ, ಬಳ್ಳಿ ಮಾತ್ರ ಗಟ್ಟಿ ಬೇಕಲ್ದ, ಇದೇ ಇದ್ರ ಬೀಸು ಕಷ್ಟ ಆತು. ಹಾಂ, ಈಗ ಇದನ್ನ ಒಂದು ಹೊಡೆದು ಹ್ಯಾಂಗಂದಳಿ ತೋರಿಸಿ ಕೊಡಿ. ಕವಣಿ ಬಳ್ಳಿ ಮಾಡೋದು ಹ್ಯಾಂಗೆ, ಹಾಗೆ ಕವಣಿ ಕಲ್ಲು ಬೀಸೋದು ಹ್ಯಾಂಗೆ ಅಂದೇಳಿ ಸಾಪ್ ಮಾಡಿ ಕಣ್ರಿ ನೀವು. ಆದರೆ ಒಂದು ಈ ಕವಣಿ ಬಳ್ಳಿ ಮಾಡೋದನ್ನ ಅವ್ರು ಹೇಳಿಕೊಟ್ಟಿರ, ಹೇಳಿಕೊಟ್ಟದ್ದು ಇದನ್ನು ಯಾರು ಕಂಡು ಮಾಡುವರೇ ಇದ್ದದ್ದು ಹೌದಾದರೆ ಆದಷ್ಟು ಜಾಗ್ರತೆಗೆ ಇಪ್ಪದು ಒಳ್ಳೇದು. ಯಾಕಂತ ಹೇಳಿದ್ರೆ ನಿಮ್ಮ ಸುತ್ತಮುತ್ತ ಇಪ್ಪಂಥ ಯಾರು ಹಿರಿಯರ ಹತ್ರ ಕೇಂಡು ಅವ್ರ ಜೊತೆ ನಿಂತು ಕಲಿತ್ರೆ ಒಳ್ಳೇದು. ಬಳ್ಳಿ ಹೆಂಗೋ ಮಾಡ್ಲಿಕ್ಕೆ ಸುಲಭದಂಗೆ, ಆದರೆ ಕವಣಿ ಕಲ್ಲು ಬೀಸೋದಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಅದ್ರಿಗೆ ಏನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದಿದ್ದರೂ ಬೀಸು ಸುರಿಗೆ ಒಂದು ಬಳ್ಳಿ ಬಿಡ್ಕ ಆ ಬಳ್ಳಿ ಬಿಡುಸುರಿಗೆ ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದಿದ್ರೆ ನೀವು ಹತ್ಮುಖಾಯಿ ಬಿಡ್ಕೊಂಡಳಿ ಗಿರೇಸದಿದ್ರೆ ಅದು ಸೀದಾ ತಿರುಗಿ ಇತ್ಮುಖಾಯಿ ಹತ್ತು. ಹಾಗೂ ಅಲ್ಲದೆ ಇನ್ನೊಂದು ಎಂತ ಅಂತಂದು ಹೇಳಿದ್ರೆ ಈ ಬಳ್ಳಿ ಬೀಸು ಸುರಿಗೆ ಇದೊಂದು ಸ್ವಲ್ಪ ಬಳ್ಳಿಯೇ ಉದ್ದಗಿನ ಅದು ಹೌದಾರೆ ನೆಲಕ್ಕೆ ತಾಂಗಿ ಕಲ್ಲು ಇನ್ನೊಂದು ಬದಿಗೂ ಹಾಪೋ ಚಾನ್ಸ್ ಇರುತ್ತೆ. ಇಲ್ಲದೇ ಇದ್ರೆ ಬೀಸು ಸುರಿ ಬಂದು ನಮಗೆ ಮಂಡಿಗೋ ಕೆನ್ನಿಗೋ ಬಡೋದಿದ್ದಿರುತ್ತೆ ಅಂತಕ್ಕಂದ್ರೆ ಅದ್ರ ಕಲ್ಲನ್ನು ಫಾಸ್ಟ್ ಬೀಸು ಸುರಿಗೆ ಆ ಕಲ್ಲು ಒಂದು ಚೂರು ಎಲ್ಲರೂ ಬಿದ್ದರೆ ಸಾಕತ್ತು, ಭಾರಿ ನೋವತ್ತು, ತುಂಬ ಕಷ್ಟದ ಕೆಲಸ ಇದೆ. ಹಾಗೆ ಮತ್ತೆ ಈಗ ಹಂಚಿನ ಮನೆ ಅದು ಇದು ಮನೆದು ಗಾಜು ಗೀಜಿಗೆಲ್ಲ ಹೋಯ್ತಾಂಗ್ರೆ ಮತ್ತೆ ಕಾಮದೇ ಬೇಡ, ಎಲ್ಲ ಒಡೆದೆ ಹೊತ್ತು. ಅದಕ್ಕೆ ಈ ಕವಣಿ ಕಲ್ಲು ಬೀಸು ಸುರಿಗೆ ಆದಷ್ಟು ಜಾಗ್ರತೆ ಬೇಕು. ಕವಣಿ ಬಳ್ಳಿ ಹ್ಯಾಂಗಾರು ಮಾಡ್ಲಿಕ್ಕೆ ಹಾಗೆ ಇದನ್ನು ಬೀಸಕ್ಕೆ ಹೌದಾದಿದ್ರೆ ಸತತ ಪ್ರಯತ್ನವೂ ಬೇಕತ್ತ, ಹಾಗೆ ಹಿರಿಯರ ಮಾರ್ಗದರ್ಶನವೂ ಬೇಕು. ಹಾಗೆ ಅಂತ ಮಾಡಿದೆ ಒಟ್ರಾಸಿ ಈ ಕವಣಿನ ಇದನ್ನ ಕಲ್ಲನ್ನು ಬೀಸಕ್ಕೆ ಆತಿಲ್ಲ. ಆದರೂ ನಮ್ಮ ಹಿಂದಿನರಲ್ಲಿ ಎಷ್ಟು ಬುದ್ಧಿವಂತರ ಇರ್ಕಾಣಿ, ಪ್ರತಿಯೊಂದಕ್ಕೂ ಒಂದು ಒಳ್ಳೊಳ್ಳೇದು ಏನಾದ್ರು ಒಂದು ಕಂಡು ಹಿಡ್ಕೊಂಡಿರ ಆಗಳಿಕೆ. ಆದರೆ ಇವತ್ತು ನಾವೆಲ್ಲ ಹೇಳುತ್ತೆ ಮನಿ ಬಾಲಿ ಮಂಗ ಬತ್ತು, ಮನಿ ಬಾಲಾಗಿ ಚಿರತೆ ಇದ್ದು, ಹಾಗೆ ಹೀಗೆ ಆನೆ ಬಂತು ಕಾಡ್ಕೊಣ ಬಂತು ಬೆಳೆ ಎಲ್ಲ ಹಾಳು ಮಾಡ್ದು ಅಂದೇಳಿ ಎಲ್ಲ ಹೇಳುತ್ತೆ. ಆದರೆ ಇದಕ್ಕೆಲ್ಲ ಕಾರಣ ಯಾರು? ಇದಕ್ಕೆಲ್ಲ ಪೂರ್ವವಾಗಿ ಆಲೋಚನೆ ಮಾಡಿಕೊಂಡಾಗಳಿಕೆ ಇದು ಪ್ರತಿಯೊಂದಕ್ಕೂ ಕಾರಣ ಅದು ಮನುಷ್ಯನೇ. ಮಂಗ ಎಂತಕ್ಕೆ ಮನಿ ಬಾಲಿ ಬತ್ತು, ಚಿರತೆ ಕಾಡ್ಕೋಣ ಈ ಆನೆ ಇವೆಲ್ಲ ಮನಿ ಬಾಲಿಗೆ ಎಂತಕ್ಕೆ ಬತ್ತಿದ್ದು ಅಂತ ಹೇಳಿರಿ. ಎಂಥದ್ದೇ ದೊಡ್ಡ ದೊಡ್ಡ ಹಾಡಿ ಗುಡ್ಡಿ ಅದನ್ನೆಲ್ಲ ನಾವು ಇವತ್ತು ನಮ್ಮೊಂದು ಆಧುನೀಕರಣದ ಬರದಂಗೆ ದುಡ್ಡಿನ ಆಸೆಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಆ ದೊಡ್ಡ ದೊಡ್ಡ ಹಾಡಿಗೆನ್ನೆಲ್ಲ ನಾಶ ಮಾಡಿ ಆ ಜಾಗದಾಗೆ ತೋಟ ಮಾಡ್ತಿತ್ತು, ಮನೆ ಮಾಡ್ತಿತ್ತು, ಇನ್ನೊಂದು ಮತ್ತೊಂದು ಮಾಡ್ತಿತ್ತು. ಪಾಪ ಈ ಪ್ರಾಣಿಗಳ ಅವು ಇಪ್ಪಂತಹ ವಾಸ ಸ್ಥಳನೇ ನಾವು ನಾಶ ಮಾಡ್ರೆ ಅವು ಮತ್ತೆ ಎಲ್ಲಿಪ್ಪದು ಬಪ್ಪದು ಎಲ್ಲಿಗೆ? ಅವು ಇವತ್ತು ಅಲ್ಲಲ್ಲೇ ಇದ್ದೋ, ಹಾಡಿಗೆ ಇದ್ದೋ, ಮುಂಚೆ ಒಂದು ಹಾಡಿ ಯಾವುದಿತ್ತು ಅವುಕಿದ್ದ ಜಾಗ ಯಾವುದಿತ್ತು ಅಲ್ಲೇ ಇತ್ತು. ನಾವು ಅಲ್ಲಿ ಹೋಗಿ ಮನೆ ಮಾಡ್ಕೊಂಡ್ರೆ ಅವು ಮನೆ ಬಾಲಿ ಬರ್ತೆ ಮತ್ತೆ ಎಲ್ಲಿಗೆ ಹೋತು? ಅಂದರೆ ನಮ್ಮ ಆಧುನೀಕರಣದ ಬರದಂಗೆ ನಾವು ಇನ್ನಷ್ಟು ಮೇಲೆ ಹೋಪಂತ ಒಂದು ಇದ್ರಾಗೆ ನಮ್ಮ ಆಸೆಗಳಿಗೆ ಇತರ ಪ್ರಾಣಿಗಳನ್ನು ಈ ಕಾಡುಗಳನ್ನೆಲ್ಲ ನಾವು ಬಲಿ ಕೊಡ್ತಿತ್ತು. ಅದಕ್ಕೆ ಸರಿಯಾಗಿ ಬೇರೆ ಬೇರೆ ರೀತಿಯಾಗಿ ವಿವಿಧ ರೀತಿಯ ಪೆಟ್ಟು ನಾವು ತಿಂತಿದ್ರು, ನಮ್ಮಲ್ಲಿಪ್ಪಂತಹ ಆ ಒಂದು ಆಸೆ ಏನು ಅದು ಕಮ್ಮಿ ಆತೇ ಇಲ್ಲ. ನಾವೇ ಎಲ್ಲನ್ನು ನಾಶ ಮಾಡ್ಕೊಂಡು ಕಡೆ ನಾವೇ ಅವುಗಳ ಮೇಲೆ ದೂರ ಹಾಕತ್ತೆ. ಪ್ರಾಣಿ ಪಕ್ಷಿಗಳು ಇವೆಲ್ಲದ್ರ ಮೇಲೆ ನಾವೇ ದೂರ ಹಾಕ್ತಿತ್ತು. ಅವೇನು ಈ ಮಂಗ ಆಗಲಿ ಅಥವಾ ಚಿರತೆ ಆಗಲಿ ಆನೆ ಆಗಲಿ ಯಾವುದೇ ಆಗಲಿ ಅವೇನು ಹೆಗ್ಗುಳ ಅಲ್ಲ, ನೆಲ ಒಟ್ಟಿ ಮಾಡಿ ನೆಲದೊಳಗೆ ಹಾಕೊಂಡು ಕಾತಿಲ್ಲ. ಅವುಕ್ಕೆ ಅವು ಭೂಮಿ ಮೇಲೆ ಬದುಕುವಂಥದ್ದು, ಅವಕ್ಕೆ ಆಹಾರದ ತೊಂದರೆ ಆಯ್ತು, ಅದನ್ನೆಲ್ಲ ನಾವು ಹಾಳು ಮಾಡ್ತಿತ್ತು. ಹಾಗೆ ಅದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ಗಮನ ಕೊಟ್ಟಾಗಲಿ ನಮ್ಗೆ ಗೊತ್ತಾತ್ತು ಅವು ನಮ್ಮ ತೊಂದರೆ ಮಾಡ್ತಿಲ್ಲ, ನಾವೇ ಅವ್ಕೆ ತೊಂದರೆ ಮಾಡ್ತಿತ್ತು ಅಂದೇಳಿ ಅದರಿಂದ ಗೊತ್ತಾತ್ತು. ಹಾಗೆ ಈ ಕವಣಿಕಲ್ಲು ಆಯ್ತಲ್ಲ, ಕವಣಿಕಲ್ಲು ಸಂಗತಿ ಇನ್ನೊಂದು ಇದ್ದಿದ್ದು ಆಗಳಿಕೆಲ್ಲ ಮಂಗನ ಹಬ್ಬಕ್ಕೆ ಮತ್ತು ಕಾಕಿನ ಬೆರ್ಸೋಕೆ ಅದು ಯಾವ್ದು ಕೇಳಿದಿದ್ರೆ ಕನ್ನಡಿ ಕನ್ನಡಂಗೆ ಆಗಳಿಗೆ ಹೆಚ್ಚಾಗಿ ಮಂಗನ ಹೆಪ್ತಿದ್ದು ಹದ್ದು.
ಹದ್ದ ಈ ಜುಟ್ಟಿಗೆ ಹಿಡ್ಗ ಮಂಗ ಇವನ್ನೆಲ್ಲದನ್ನ ಓಡಿಸೋಕು ಇನ್ನೊಂದು ಪರ್ಯಾಯ ಸುಲಭದ ಉಪಾಯ ಹೆಂಗಸರಿಗೆ ಮಕ್ಕಳಿಗೆಲ್ಲ ಸುಲಭದ ಉಪಾಯ ಯಾವ್ದು ಕೇಳದಿದ್ರೆ ಕನ್ನಡಿ. ಆಗಳಿಗೆ ಎಂತ ಮಾಡೋದು, ಇದು ಕನ್ನಡಿದಾರು ಹೆಚ್ಚಿನ ಜನಕ್ಕೆ ಅಂದಾಜಿದ್ದಕ್ಕ ಎಲ್ಲರೂ ಒಂದು ಮರ್ನಂಗೆ ಒಂದು ಕಾಕಿಗೇನು ಕೂತಿತ್ತು ಇಲ್ಲಿ ಒಂದು ಮಂಗಗೇನು ಕೂತಿತ್ತು ಅಂತಿದ್ರೆ ಸೂರ್ಯನ ಬಿಸಿಲಿಗೆ ಹೀ ಮಾಡಿ ಹಿಡ್ದ ಅವು ಕಣ್ಣಿಗೆ ಅದ್ರದ್ದು ನೆಳಲ್ಲಿ ಕೊಡೋದು. ಆಗಳಿಕೆ ಅಂತತ್ತ ಈ ಬಿಸಿಲು ಕನ್ನಡಿ ಮೇಲೆ ಬಿಸಿಲು ಬಿದ್ದಾಗಲಿ ಪುನಃ ಅದು ನಾವು ಪ್ರತಿಫಲನ ಆಚೆ ಬದಿ ಕೊಡ್ತಾ ಇಲ್ಲ ಅದ್ರ ನೆಳಲ್ಲಿ ಅವಕ್ಕೆ ಕಣ್ಣು ತೆರವುಕಾತಿಲ್ಲ. ಆಗಳಿಗೆ ಮಂಗ ಎಲ್ಲ ಓಡ್ತಿದ್ದು. ಇದು ಸುಲಭದ ಉಪಾಯ ಮಂಗನೆ ಬುಕೆ ಮತ್ತು ಕಾಕಿಯ ಬುಕೆ. ಈಗಳಿನ ಮಂಗ ಕಾಕಿ ಎಲ್ಲ ಇದಕ್ಕೆ ಹೋಗೋ ಅವೆಲ್ಲ ಅಂಟ್ಕೊಂಬ ಅವಕ್ಕೆಲ್ಲ ಗೊತ್ತಿಕ್ಕ. ಈಗ ಈಗಳಿನ ಅವು ಜೋರು ಇರ್ತವೆ ಮನ್ಸರ್ ಕಂಡಾಗಿ ಅವು ಸ್ವಲ್ಪ ಬುದ್ಧಿವಂತ ಆಯ್ದು ಅವು ಎಲ್ಲ ಬೇರೆ ಬೇರೆ ನಮ್ಮನೆಯೆಲ್ಲ ಕಲ್ತಿದ್ದು ಹೊಸ ಹೊಸ ಉಪಾಯ. ಹಿಂದಿನ ಕಾಲದಂಗೆ ಹೆಚ್ಚಿನ ಜನ ನಾನು ಕಂಡಂಗೆ ಇದ್ದದೆ ಅಂತದ್ದು ಹೇಳ್ರೆ ಮನೆಗಿದ್ದ ಹಳಿಯರು ಅಜ್ಜಿಯರೆಲ್ಲ ಇರ್ತಾರೆ ಕಣಿ. ಆ ಅಜ್ಜಿಯರೆಲ್ಲ ಹೆಚ್ಚಿಗೆ ಮಂಗ ಬರಲಿ ಕಾಕಿ ಬರಲಿ ಅಂಥದ್ದೇ ಬರಲಿ ಒಂದು ಕನ್ನಡಿ ತಗೊಂಡು ಹೋಗ್ಬೋದು. ಹಿಂಗೆ ಮರದ ಬದಿ ನಿಂತ್ಕೊಂಡು ಹಿಂಗೆ ಮಾಡಿ ಹತ್ಮುಖ ಹಿಡೋದು ಹಿತ್ಮುಖ ಹಿಡೋದು ಇದರಿಂದ ಯಾವ ತೊಂದರೆಯೂ ಇಲ್ಲ, ಎಂಥದ್ದೂ ಇಲ್ಲ. ಕೈಜಾರಿ ಬಿದ್ದರೆ ಕನ್ನಡಿ ಒಂದು ಪಣರ್ ಅಂತ ತಂಬಿಟ್ರೆ ಮತ್ತು ಅದರಿಂದ ಬೀಸೋದು ಬೀಳೋದು ಗೀಳೋದು ಇನ್ನೊಂದು ಮತ್ತೆಂತ ಇಲ್ಲಲ್ಲ. ಸುಲಭದ ಉಪಾಯ ಅಲ್ಲ ಇದು. ಈ ಸುಲಭದ ಉಪಾಯವನ್ನೆಲ್ಲ ಆಗಳಿಕೆ ಮಾಡ್ತಿದ್ರೆ ಎಂಥದ್ದೇ ಆದಿದ್ರು ಎಷ್ಟು ಚೆಂದ ಇದ್ದಿದ್ರು ಆಗಳಿಕೆ ಮಾಡಿದಂತಹ ಪ್ರತಿಯೊಂದು ಕ್ರಮದಿಂದವು ಪರಿಸರಕ್ಕೆ ಯಾವುದೇ ರೀತಿಯಾದ ಒಂದು ಮಾರಕ ಇರಲ್ಲ, ಎಲ್ಲ ಪರಿಸರಕ್ಕೆ ಪೂರಕವಾದವೇ ಇದ್ದಿದ್ದು ಹಿಂದಿನ ಕಾಲದಾಗ ಮಾಡುವಂಥದ್ದು. ಆ ಒಂದು ಟೆಕ್ನಾಲಜಿ ಆಗಲಿ ಎಂಥದ್ದೇ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ, ಆದರೆ ಇವತ್ತು ಮಾಡೋದು ಪ್ರತಿ ಒಂದು ಸಣ್ಣ ಸಣ್ಣ ಸಮೇತ ಒಂದು ಅದು ಪೂರ ಪರಿಸರಕ್ಕೆ ಮಾರಕವಾಗೇ ಇತ್ತು. ಆ ಮುಂಚೆ ಪೂರಕ ಇದ್ದ ಕಾಲ ಪೂರ ಹೋಯಿತು. ಹಾಗೆ ಈಗ ಮಾರಕವಾದ ಕಾಯಿಲೆಗಳೆಲ್ಲ ಬೇರೆ ಬೇರೆ ಬರ್ತಾ ಇದ್ದು ಎಂಥದ್ದೇ ಆಗಲಿ ಆಗಲಿನ ಕಾಲದ ಆ ಒಂದು ಹಳೆಯ ನೆನಪುಗಳು ಆ ಒಂದು ಹಳೆಯ ಆಚಾರಗಳು ಹಳೆಯ ವಿಚಾರಗಳು ಇವೇ ಚಂದ. ಅದರೊಟ್ಟಿಗೆ ಇದ್ದದ್ದು ಬದುಕದಾರಿದ್ರು ಕಣಿ, ಅವರೇ ಪುಣ್ಯವಂತರು ಅಂತ ಹೇಳಲಿಕ್ಕೆ. ಎಂತಕ್ಕಂದ್ರೆ ಗಟ್ಟಿ ಗಟ್ಟಿಯಾಗಿ ಒಳ್ಳೆ ರೀತಿಯಾಗಿ ಖುಷಿ ಖುಷಿಯಾಗಿದ್ದೀರ. ಆದರೆ ಇವತ್ತಿನ ದಿವಸ ನಾವು ಇದನ್ನೆಲ್ಲ ಕಳ್ಕೊಂತಿತ್ತು. ಈ ಒಂದು ಕಾರ್ಯಕ್ರಮದ ಮುಖಾಂತರ ಅವರು ನಾವು ಮುಂಚೆ ಹಿಂಗೆ ಮಾಡ್ತಿತ್ತು ಹಾಂಗೆ ಮಾಡ್ತಿತ್ತು ಅಂದೇಳಿ ಒಂದು ನೆನಪು ಮಾಡ್ಕೊಳ್ಳಕ್ಕೆ ಅದಕ್ಕೋಸ್ಕರ ಇವತ್ತಿನ ಜನರಿಗೆ ಒಂದು ತಲುಪಕ್ಕೋಸ್ಕರ ಆಗಲಿಕ್ಕೆ ಮಂಗ್ ನೋಡ್ಸೋಕೆ ಅಂತ ಮಾಡ್ತಿತ್ತು ಕಾಕಿ ಹಬ್ಬಕ್ಕೆ ಅಂತ ಮಾಡ್ತಿತ್ತು ಅಂತ ತೋರಿಸೋಕ್ಕೋಸ್ಕರ ಇದನ್ನೆಲ್ಲ ಮಾಡಿತ್ತು. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇತ್ತು. ಈ ಕಾರ್ಯಕ್ರಮ ಮುಗಿಸೋಸರಿ ಅಕ್ಕರಿಗೆ ಒಂದು ಪ್ರಶ್ನೆಗೆ ಅಂತ ನಾವು ಇವತ್ತಿನ ಪ್ರಶ್ನೆ ಏನು ಕೇಳದಿದ್ರೆ ಸಾಫ್ ಮಾಡಿ ಕೇಳ್ಕಣಿ. ಗುಜರಾಣಿ ಅಂದರೆ ಅಂತ, ಗುಜರಾಣಿ ಗುಜರಾಣಿ ಪದದ ಅರ್ಥ ಎಂತ? ಈ ಗುಜರಾಣಿ ಪದದ ಅರ್ಥವನ್ನು ನೀವು ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿಕೊಡಿ. ನೀವು ಕಳಿಸ್ಕೋದು ಹಾಕಿರಿದ್ದೀನಿ ಯಾವ್ದು ಕೇಳಿದ್ರೆ ನಾಳೆ ಬಯಸರಿ 6 ಗಂಟೆ ಅಂತ ಹೇಳಿದ್ರೆ ಆದಿತ್ಯವರ ಬಯಸರಿ 6 ಗಂಟೆಯೊಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿನಿ. ಮತ್ತೆ ಪುನಃ ಪ್ರಶ್ನೆಯನ್ನು ಸರಿ ಮಾಡಿ ಕೇಳ್ಕಣಿ. ಗುಜರಾಣಿ ಗು ಜ ಅದಕ್ಕೆ ರಡಿವತ್ತು ನೀ ಗುಜರಾಣಿ ಗುಜರಾಣಿ ಪದದ ಅರ್ಥವನ್ನು ನಮಗೆ ಕಳಿಸಿಕೊಡಿನಿ. ಧನ್ಯವಾದಗಳು.